ಹೇಳ್ತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆರ್ ಚಾಲೆಂಜಿಂಗ್ ಸ್ಟಾರ್. 20 ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಕ್ಕೆ. ಆಮೇಲೆ ಮತ್ತೆ ಈಗ ಮೂವಿ ರೀರಿಲೀಸ್ ಆಗಿದೆ, ಹೊಸ ಪ್ರಿಂಟ್ ಬಂದು, ಸೊ ನೀವು ಯಾವಾಗಲಾದ್ರೂ ನೋಡಿದ್ರಾ ಅಥವಾ ಹೇಗೆ? ನಾನು ಮೆಜೆಸ್ಟಿಕ್ ಆ್ಯಕ್ಚುಲಿ ನೋಡಲಿಲ್ಲ, ನಾನು ತುಂಬ ಆ ಥರ ಚಿತ್ರಗಳು ಹಳೆ ನೋಡಿಲ್ಲ. ಬಟ್ ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ವಾಚ್ ಇಟ್ ಒನ್ಸ್ ಐ ಫೈಂಡ್ ದ ಟೈಮ್ ಟು. ಬಟ್ ಡೆಫಿನೆಟ್ಲಿ ಇದೊಂದು ಟ್ರೀಟ್ ಅನಿಸುತ್ತೆ ಅವ್ನ ಫ್ಯಾನ್ಸ್ಗೆ. ಮತ್ತೆ ಅದು ಹೊಸ ಒಂದು ವಾಟ್ ಯು ಸೇ ಅವತಾರದಲ್ಲಿ ಮೆಜೆಸ್ಟಿಕ್ ನೋಡೋಕ್ಕೆ ಡೆಫಿನೆಟ್ಲಿ. ಆ್ಯಕ್ಚುಲಿ ಒಂದೆರಡು ಮೂವಿ ಮಾಡೋರಿಗೆ ಎಷ್ಟು ಕೊಬ್ಬು ಎಷ್ಟು ದುರಂಕಾರ ಇರುತ್ತೆ ಅಂದರೆ ಕೆಲವರಲ್ಲಿ ನಾನು ನೋಡಿದ್ದೀನಿ. ಆ್ಯಕ್ಚುಲಿ ಅಂಥದ್ರಲ್ಲಿ ಅಷ್ಟು ದೊಡ್ಡ ಮೂವಿಗಳನ್ನ ಮಾಡಿದ್ದಾರೆ, ಸೂಪರ್ ಹಿಟ್ ಮೂವಿಗಳನ್ನ ಕೊಟ್ಟಿದ್ದಾರೆ, ಇಷ್ಟು ನಯ ವಿನಯದಿಂದ ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂದರೆ ನಿಜವಾಗ್ಲೂ ಖುಷಿ ಆಯಿತು. ರಕ್ಷಿತಾ ಮ್ಯಾಮ್ನ ನೋಡಿ ಇದ್ದಂಗೆ ಹೇಳಿದ್ರು, ತುಂಬ ಪ್ರಾಂಪ್ಟಾಗಿ ಹೇಳಿದ್ರು, ಹೌದು ನಾನು ನೋಡಿಲ್ಲ, ನಾನು ನೋಡ್ತೀನಿ ಅಂತ ಹೇಳಿದ್ರು. ರಕ್ಷಿತಾ ಮ್ಯಾಮ್ ಥರ ತುಂಬ ಜನ ಮೂವಿನ ನೋಡಿರಲ್ಲ, ನೋಡಿಲ್ಲ ಅಂದರೆ 20 ವರ್ಷದ ನಂತರ ಒಂದು ಹೊಸ ಟಚ್ಚಲ್ಲಿ ಮೆಜೆಸ್ಟಿಕ್ ಮೂವಿ ರಿಲೀಸ್ ಆಗಿದೆ, ಹೋಗಿ ನೋಡಿ. ಅದೇ ರೀತಿ ರಕ್ಷಿತಾ ಮ್ಯಾಮ್ ಪ್ರೊಡಕ್ಷನಲ್ಲೇ ಮೂಡಿ ಬರ್ತಾ ಇದೆ ಏಕಲವ್ಯ, ಅದನ್ನು ಕೂಡ 24 ಫೆಬ್ರವರಿ ಮಿಸ್ ಮಾಡಿದೆ, ಥಿಯೇಟರ್ಗೆ ಹೋಗಿ ನೋಡಿ. ರಕ್ಷಿತಾ ಮ್ಯಾಮ್ ಜೊತೆ ಇನ್ನೂ ಒಂದು ವಿಡಿಯೋ ಇದೆ, ಕ್ರಾಂತಿ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿ. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.